ನಮಸ್ಕಾರ ನಾನು ಮುರಳೀಧರ್ ಎನ್ ಅಂತೇಳಿ ಈಗ ಕ್ಷಮತೆ ಪುಸ್ತಕದ ಬಗ್ಗೆ ಶ್ರೀಯುತ ಅರವಿಂದ ಚೊಕ್ಕಾಡಿಯವರು ಬರೆದ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಕಾಂಚಾಡು ಗೋಪಾಲಕೃಷ್ಣ ಅವರ ಅನುಭವ ಸೈನಿಕ ಅನುಭವಗಳ ಬಗ್ಗೆ ಶ್ರೀಯುತ ಅರವಿಂದ ಚೊಕ್ಕಾಡಿಯವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಕ್ಷಮತೆ ಅಂತೇಳಿ ಅದರ ಹೆಸರು ನಾನು ಮತ್ತು ಅರವಿಂದ ಚೊಕ್ಕಾಡಿಯವರು ಸುಮಾರು ಹದಿನಾಲ್ಕು ವರ್ಷಗಳಿಂದ ಒಂದೇ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೆ ನನ್ನ ಮತ್ತು ಅವರ ಒಡನಾಟ ಬಹು ಸ್ಮರಣೀಯವಾದಂಥದ್ದು ಜೊತೆ ಜೊತೆಯಲ್ಲಿ ಅವರು ಬರೆದಿರುವಂಥ ಕಾಂಚೋಡು ಗೋಪಾಲಕೃಷ್ಣರು ಕೂಡ ಹಾಗೂ ಈ ಪುಸ್ತಕವನ್ನು ಪ್ರಕಟಿಸಿರುವಂಥ ಬಿರಾದಾರ್ ಕೂಡ ನನಗೆ ಪರಿಚಿತರು ಇಲ್ಲಿ ಮೊದಲಿಗೆ ನಾನು ಬೀರಾದಾರರಿಗೆ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ ಅವರು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಅವರ ಮಾಜಿ ಸೈನಿಕರಿಗೆ ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಪುಸ್ತಕವನ್ನು ಅವ್ರು ಪ್ರಕಟಿಸಿರುವುದಕ್ಕೆ ನಾನು ಅವರಿಗೆ ಮುಖ್ಯವಾಗಿ ಅಭಿನಂದನೆಗಳನ್ನು ಬಯಸ್ತೇನೆ ಇನ್ನು ಚೊಕ್ಕಾಡಿಯವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಾವು ಜೊತೆಯಲ್ಲಿರುವಾಗ ಅವರು ಪ್ರಸ್ತುತ ಅಂದರೆ ಅರ್ಥಶೋಧದಿಂದ ಹಿಡಿದು ಅವರು ಬರೆದಂಥ ಪುಸ್ತಕ ಅಲ್ಲಿಂದ ಹಿಡಿದು ಮೊನ್ನೆ ಮೊನ್ನೆ ತನಕ ಬಂದಂಥ ವೇದಗಳಲ್ಲಿ ವಿದುಷಿಗಳು ಗಾಂಧಿ ಮತ್ತು ಕ್ಷಮತೆ ಇದರ ಜೊತೆ ಜೊತೆಯಲ್ಲಿ ನಾನು ಕೂಡ ಅವರ ಸಾಹಿತ್ಯ ಲೋಕದಲ್ಲಿ ಜೊತೆಯಾಗಿ ಇದ್ದೆ ಓದ್ತಾ ಇದ್ದೇನೆ ಅವರು ಸಮಾಜಮುಖಿಯಾದಂತಹ ಚಿಂತನೆಗಳನ್ನು ಇರುವಂಥ ಬಹಳ ದೊಡ್ಡದಾದಂಥ ಒಂದು ಲೇಖಕ ಚಿಂತಕ ಅಂತೇಳಿ ನಾನು ಅವರನ್ನು ಭಾವಿಸ್ತೇನೆ ಈ ಪುಸ್ತಕದಲ್ಲಿಯೂ ಕೂಡ ಅದನ್ನೇ ಅವರು ತನ್ನ ಕಥಾನಾಯಕನ ಮೂಲಕ ಹೊರತಂದಿದ್ದಾರೆ ಕಥಾನಾಯಕ ಇಲ್ಲಿ ಕಾಂಚೋಡು ಗೋಪಾಲಕೃಷ್ಣರು ಕಾಂಚೋಡು ಗೋಪಾಲಕೃಷ್ಣರ ಬಗ್ಗೆ ಒಂದೆರಡು ಮಾತು ಹೇಳಿ ನಾನು ಮುಂದುವರಿಸ್ತೇನೆ ಕಾಂಚೋಡು ಗೋಪಾಲಕೃಷ್ಣರು ಸೈನಿಕರಾಗಿ ಪ್ರಾಮಾಣಿಕತೆಯಿಂದ ಇದ್ದಂಥವರು ಅವರು ಭೂ ಸುಧಾರಣೆಯ ವಿರುದ್ಧ ಅಂದರೆ ಭೂ ಸುಧಾರಣೆಯ ಸಂದರ್ಭದಲ್ಲಿ ಅವರು ಭೂಮಿಯನ್ನು ಕಳ್ಕೊಂಡಾಗ ನಂತರ ಅವರು ಅದೇ ಇಂದಿರಾ ಗಾಂಧಿಯವರ ಅಂಗರಕ್ಷಕನಾಗಿ ಅಂದರೆ ತಳಮಟ್ಟದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಹೇಗೆ ಒಬ್ಬ ಬಹುದೊಡ್ಡದಾದಂಥ ಪೊಸಿಷನನ್ನು ಪಡ್ಕೊಳ್ತಾನೆ ಹೇಗೆ ಸಾಹಸಗಾತೆಯನ್ನು ಮಾಡಿದ್ದಾನೆ ಎಂಬುದರ ಬಗ್ಗೆ ಅರವಿಂದರು ಇಲ್ಲಿ ವೀರರಸವಿರುವಂತಹ ಪುಸ್ತಕವನ್ನು ಇಲ್ಲಿ ಬರೀತಾ ಇಲ್ಲ ಅದನ್ನು ಮೀರಿ ಒಂದು ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು ಅನ್ನೋ ರೀತಿಯಲ್ಲಿ ತನ್ನ ಕಥಾನಾಯಕನನ್ನು ಬೆಳೆಸ್ತಾ ಹೋಗಿದ್ದಾರೆ ಅದು ಈ ಪುಸ್ತಕದ ಬಹುದೊಡ್ಡದಾದಂಥ ವಿಶ್ಲೇಷಣೆ ಇರುವಂಥದ್ದು ಇಲ್ಲಿ ಮುಖ್ಯವಾಗಿ ಅರವಿಂದ್ರು ಬರಿತಾ ಹೋಗ್ತಾ ಇರುವಾಗ ಅವರ ವೈಚಾರಿಕ ವಿಚಾರಗಳನ್ನು ಹೇಳ್ತಾರೆ ಆದರೆ ವೈಚಾರಿಕ ವಿಚಾರಗಳು ಸರಳವಾದಂಥ ಭಾಷೆಗಳಲ್ಲಿ ಅವರ ಈ ಹಿಂದಿನ ಪುಸ್ತಕಗಳ ಆ ರಿಜಿಡ್ನೆಸ್ ಎಂಬುವಂಥದ್ದು ಇಲ್ಲಿಲ್ಲ ಕಾಣುವುದಿಲ್ಲ ಓದಿಸ್ಕೊಂಡು ಹೋಗ್ತದೆ ಅಧ್ಯಯನ ಅಧ್ಯಯನಗಳನ್ನು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಭೌಗೋಳಿಕಾಂಶಗಳು ಕಂಡು ಬರ್ತದೆ ಸಾಹಿತ್ಯಿಕಾಂಶಗಳು ಕಂಡು ಬರ್ತದೆ ಧಾರ್ಮಿಕ ಅಂಶಗಳು ಕಂಡು ಬರ್ತದೆ ಅದೇ ರೀತಿ ಆರ್ಥಿಕಾಂಶಗಳು ಕಂಡು ಬರ್ತದೆ ಹಾಗೂ ಧರ್ಮಗಳು ಅಂದರೆ ಹಿಂದೂ ಮುಸ್ಲಿಂ ಬೌದ್ಧ ಅವುಗಳ ಒಂದು ಒಡನಾಟಿಕೆಗಳು ಕಂಡು ಬರ್ತವೆ ಹಾಗೆ ಅದಕ್ಕಿಂತಲೂ ಮೀರಿದಾಗಿ ಇವರ ಅರವಿಂದರ ಮುಖ್ಯ ವಿಚಾರಗಳು ಆರ್ಥಿಕತೆಯ ಒಂದು ಚಿಂತನೆಗಳು ಅವರನ್ನು ನಾವು ಎಲ್ಲ ಕಡೆಯಲ್ಲಿ ಕಾಣ್ತೇವೆ ಇಲ್ಲಿಯೂ ಕೂಡ ಅದನ್ನು ನಾವು ಬಹಳ ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ ಸಮಾಜದ ಕೆಳಸ್ತರದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅಂದರೆ ಸೈನಿಕ ಅಂತ ಹೇಳಿದರೆ ಅದು ಬ ಸೈನಿಕ ವೃತ್ತಿಯಲ್ಲಿ ಕೂಡ ಕೆಳಗಿನಲ್ಲಿದ್ದಂಥ ಕಾಂಚೋಡ್ರವರನ್ನು ಅವರ ಸಾಧನೆಯ ಒಂದು ಮೆರುಗನ್ನು ಈ ಪುಸ್ತಕದಲ್ಲಿ ಅವರು ತಂದಿಟ್ಟಿದ್ದಾರೆ ಕೇವಲ ಅವರ ಒಂದು ಕಥಾನಾಯಕನ ಸುತ್ತಲೂ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬೇರೆ ಬೇರೆಯವರು ಅವರ ಮನೆಯವರನ್ನು ಅವರ ಜೊತೆ ಕೆಲಸ ಮಾಡಿದವರು ಅವರೆಲ್ಲರ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಅವರು ಈ ಪುಸ್ತಕವನ್ನು ಪ್ರೆಸೆಂಟ್ ಮಾಡಿರುವುದು ಅದ್ಭುತವಾಗಿದೆ ಇಲ್ಲಿ ಕಾಂಚೋಡವರು ನಿವೃತ್ತಿಯಾದ ಮೇಲೆ ಸ್ವಉದ್ಯೋಗವನ್ನು ಕೊಡ್ತಾರೆ ಬೇರೆ ಮಕ್ಕಳಿಗೆ ಪೈಪ್ ಬಟ್ರ್ ಅಂತ ಹೇಳುವಂಥ ಕನಸುವಿಕೆಯ ಮೂಲಕ ಅದರ ಜೊತೆ ಜೊತೆಯಲ್ಲಿ ಅವರು ಈ ಪುಸ್ತಕದಲ್ಲಿ ಅರವಿಂದ ರಾಮಾಯಣದ ವಿಚಾರ ಮಹಾಭಾರತ ವಿಚಾರ ಈ ಎಲ್ಲ ವಿಚಾರಗಳನ್ನು ತರ್ತಾ ಹಾಗೂ ಇಲ್ಲಿ ಬೌದ್ಧ ಧರ್ಮದ ವಿಶ್ಲೇಷಣೆಗಳನ್ನು ಕೂಡ ಕೊಡ್ತಾ ಮತ್ತು ವೈದ್ಯಕೀಯವಾಗಿ ಅಂದರೆ ನಾಟಿ ಔಷಧಿಯ ಬಗ್ಗೆ ವಿಚಾರಗಳನ್ನು ಕೂಡ ಕೊಡ್ತಾರೆ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ಯುವ ಜನಾಂಗಕ್ಕೆ ಹೇಗೆ ಸಿಗಬೇಕು ಎಂಬುದನ್ನು ಕೂಡ ಕೊಡ್ತಾರೆ ಅದಲ್ಲದೆ ಒಬ್ಬ ಸೈನಿಕ ಸಂಘಟನೆಯನ್ನು ಹೇಗೆ ಮಾಡ್ತಾನೆ ಇದರ ಬಗ್ಗೆಯೂ ಕೂಡ ಕೊಡ್ತಾನೆ ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಇರುವಂಥ ಕಾಳಜಿಗಳು ಅವರ ಹೆಂಡತಿಯದ್ದಿರ್ಬೋದು ಅಬ್ದುಲ್ ಕಲಾಂ ಇರ್ಬೋದು ಸಸ್ಯಗಳ ಬಗ್ಗೆ ಅಬ್ದುಲ್ ಕಲಾಂಗೆ ಕಾಳಜಿ ಇರ್ಬೋದು ಇವುಗಳನ್ನೆಲ್ಲ ತೋರಿಸ್ತಾ ಅವರು ಇಲ್ಲಿ ಒಂದು ಎರಡು ವೈರುಧ್ಯತೆಗಳು ನನಗೆ ಕಾಣಲಿಕ್ಕೆ ಬಯಸ್ತದೆ ಅಂದರೆ ಭೂ ಸುಧಾರಣೆಯ ಸಮಯದಲ್ಲಿ ಇಂದಿರಾ ಗಾಂಧೀಜಿಯವರಿಂದ ಭೂಮಿಯನ್ನು ಕಳ್ಕೊಂಡಂಥ ಗೋಪಾಲಕೃಷ್ಣ ಕಾಂಚೋಡು ಅವರು ಅಂಗರಕ್ಷಕನಾಗಿ ಇರ್ತಾರೆ ಹಾಗೆಯೇ ಪೋಖ್ರಾಣ ಸಂದರ್ಭದಲ್ಲಿ ಅಬ್ದುಲ್ ಕಲಾಮು ಅಣುಬಾಂಬ್ ಸ್ಫೋಟದ ಸಂದರ್ಭಕ್ಕೆ ಬರುವಾಗ ಅದಕ್ಕಿಂತ ಮೊದಲು ಒಂದು ಗಿಡವನ್ನು ಬೆಳೆಸುವಂಥದ್ದು ನೋಡಿ ಇಲ್ಲಿ ವೈರುಧ್ಯತೆಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ ಈ ವೈರುಧ್ಯತೆಗಳನ್ನು ಮೀರಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಹೇಗೆ ಯುವ ಜನಾಂಗ ಬೆಳಿಬೋದು ಯಾವ ರೀತಿಯಲ್ಲಿ ಅರವಿಂದರ ಮೂಲತತ್ವವೇ ಅದು ಏನಂತೇಳಿದರೆ ಕೆಳಮಟ್ಟದಲ್ಲಿದ್ದಂಥವರ ನಾಯಕತ್ವವನ್ನು ಕೆಳಮಟ್ಟದಲ್ಲಿದ್ದಂಥವರನ್ನು ಮೇಲೆತ್ತಿಕೊಂಡು ಅವರ ಸಾಧನೆಗಳನ್ನು ಚಿತ್ರಿಸುವಂಥದ್ದು ಅವರು ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ ಹಿಂದೆಯೂ ಅದನ್ನೇ ಮಾಡ್ತಿದ್ದಾರೆ ಮತ್ತು ಅವರು ಎಲ್ಲಿಯೂ ಕೂಡ ಈ ಒಂದು ಪುಸ್ತಕದಲ್ಲಿ ವೈಭವೀಕರಣವನ್ನು ಮಾಡಲಿಲ್ಲ ಈ ಒಂದು ಪುಸ್ತಕದಲ್ಲಿ ಮುಖ್ಯವಾಗಿ ನಾವು ಏನಂತ ಹೇಳಿದರೆ ಸೈನಿಕ ರಕ್ಷಣೆ ಮಾಡುವುದು ಧರ್ಮ ಅಂದರೆ ರಕ್ಷಿಸುವುದು ಅನ್ನುವಂಥ ವಿಚಾರಕ್ಕೆ ಹೇಳ್ತಾ ಹೋಗ್ತಾರೆ ಸಮಾಜ ಹೇಗಿರಬೇಕು ಸಮಾಜದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಎಂಬುವಂಥ ಒಂದು ಉತ್ತಮವಾಗಿ ಈ ಪುಸ್ತಕವನ್ನು ಅರವಿಂದ ಚೊಕ್ಕಾಡಿಯವರು ತನ್ನ ಕಥಾನಾಯಕನ ಮೂಲಕ ಮಾಡಿಸುವ ಮೂಲಕ ಇದು ಒಂದು ಒಳ್ಳೆಯ ಯೋಗ್ಯವಾದಂಥ ಪುಸ್ತಕ ಈ ಪುಸ್ತಕ ಓದುವ ಜೊತೆಯಲ್ಲಿ ಕ್ಷಮತೆ ಓದಿದವನಿಗೂ ಬರಲಿ ಎಂಬುವಂಥ ಆಶಯವನ್ನು ಅವರು ಇಟ್ಟುಕೊಂಡಿರುವಂಥದ್ದು ಬಹುಮುಖ್ಯವಾಗಿದೆ ಅಂತೇಳಿ ನಾನು ತಿಳ್ಲಿಕ್ಕೆ ಬಯಸ್ತೇನೆ ಒಂದನೆ